ಅಡಿಗೆರೆ ಅರಣ್ಯ ಪ್ರದೇಶಗಳು ಪ್ರವಾಸಿಗಳ ಅಚ್ಚುಮೆಚ್ಚಿನ ತಾಣಗಳು. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಮ್ಮ ಇಡೀ ವಿಆರ್ಕೆ ಟೈಗರ್ ರಿಸರ್ವ್ ಒಂದು 600 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಲ್ಲಿರುವಂತಹ ಎಲ್ಲ ಫ್ಲೋರಾ ಅಂದ್ರೆ ಮೇಜರ್ ಫೌನ ಅನಿಮಲ್ ಬರಲಿ ಅಂತ ಟೈಗರ್ ಇದೆ. ಒಂದು 55 ಟೈಗರ್ ನಮ್ಮಲ್ಲಿ ಇದಾವೆ. ಆ ಟೈಗರ್ ಎಲಿಫೆಂಟ್ಸ್, ಒಂದು 500 ಎಲಿಫೆಂಟ್ಸ್ ಇದೆ. ಮತ್ತೆ ಗಾಡ್ ಬೇಸಿಕ್ ಲಾರ್ಜ್ ಪ್ರೇ ಅಂತ ಹೇಳಿದ್ರೆ ನಮ್ಮಲ್ಲಿ ಗಾಡ್ ಇದೆ, ಇಂಡಿಯನ್ ಗಾಡ್ ಅದು. ಮತ್ತೆ ಲೆಪರ್ಡ್ ಇದಿಷ್ಟು ಬರಬೇಕು. ಮತ್ತೆ ಲ್ಯಾಂಡ್ಸ್ಕೇಪ್ ಒಂದು ಇರಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಪ್ರವಾಸಿಗರನ್ನ ತನ್ನತ್ತ ಸೆಳೆಯಲು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ಗಳ ಬಳಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ತಲಾ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಆನೆ, ಹುಲಿ, ಚಿರತೆಗಳನ್ನ ಶಿಲ್ಪಕಲೆ ಮೂಲಕ ಕೆತ್ತಲಾಗಿದೆ. ಈ ಮೂಲಕ ಪ್ರವಾಸಿಗರನ್ನ ಕಾಡು ಪ್ರಾಣಿಗಳೇ ಸ್ವಾಗತಿಸುವಂತಾಗಿದ್ದು, ಇದು ಪ್ರವಾಸಿಗರನ್ನು ಖುಷಿಯುಂಟು ಮಾಡಿದೆ. ಅಂದ್ರೆ ನಮ್ಗೆ 2 ಗೇಟಿಂದ ಸೇರಿ 8 ತಿಂಗಳು ತುಂಬಾ ಚೆನ್ನಾಗಿದೆ. ಇನ್ನೂ ಹೆಚ್ಚು ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇದು ಪ್ರಾಣಿಗಳ ಕಲಾಕೃತಿಗಳ ಕೆತ್ತನೆಯು ವಿಶಿಷ್ಟವಾಗಿದೆ. ಪ್ರಾಣಿಗಳ ತದ್ರೂಪು ಸೃಷ್ಟಿಸುವಲ್ಲಿ ಮೈಸೂರಿನ ಕಾವಾ ಕಲಾಶಾಲೆಯ 3 ವಿದ್ಯಾರ್ಥಿಗಳ ತಂಡ ಸತತ 8 ತಿಂಗಳಿನಿಂದ ಶ್ರಮಿಸುತ್ತಿದ್ದಾರೆ. ಇದನ್ನು ನೋಡಿದ್ರೆ ಜೀವಂತ ವನ್ಯ ಮೃಗಗಳನ್ನು ನೋಡಿದ ಅನುಭವವೇ ಪ್ರವಾಸಿಗರಿಗೆ ಆಗುತ್ತಿದೆ. ಒಟ್ಟಾರೆ ಬಿಆರ್ಟ್ಗೆ ಬರುವ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಯನ್ನ ಇನ್ನು ಮುಂದೆ ನಿರೀಕ್ಷಿಸಬಹುದಾಗಿದೆ. ಇಟಿವಿ ನ್ಯೂಸ್, ರಾಮರಾಜ್ ನಗರ.